ಭಾರತವು ಸೂಫಿ ತತ್ವವು ಕೇವಲ ಪ್ರವರ್ಧಮಾನಕ್ಕೆ ಬಂದಿಲ್ಲ, ಆದರೆ ವಿವಿಧ ಧಾರ್ಮಿಕ ಸಮುದಾಯಗಳನ್ನು ಸಂಯೋಜಿಸುವ ಮಾರ್ಗವಾಗಿದೆ. ಭಾರತವು ಸೂಫಿ ತತ್ವವು ಕೇವಲ ಪ್ರವರ್ಧಮಾನಕ್ಕೆ ಬಂದಿಲ್ಲ, ಆದರೆ ವಿವಿಧ ಧಾರ್ಮಿಕ ಸಮುದಾಯಗಳನ್ನ ಸಂಯೋಜಿಸುವ ಮಾರ್ಗವಾಗಿದೆ. ಸೂಫಿ ಸಿದ್ಧಾಂತನ ಅತ್ಯಂತ ಶ್ರೀಮಂತ ಜಲಾಶಯವಾಗಿ ಸೇವೆ ಸಲ್ಲಿಸುತ್ತಿರುವ ಜಮ್ಮು ಮತ್ತು ಕಾಶ್ಮೀರ ಉತ್ತರ ಭಾಗವಾಗಿದ್ದು, ಸೂಫಿ ಸಂತತಿ ಇಲ್ಲದೆ ಯಾವುದೇ ಸೂತ್ರವಿಲ್ಲ ಒಂದು ಹಳ್ಳಿಯನ್ನ ಪತ್ತೆ ಹಚ್ಚುವುದು ಕಷ್ಟ. ಕೀದತ್ಮಂದ್ ಯಹಾ ಪರ್ ಅಲ್ಹಮ್ದುಲಿಲ್ಲಾ ಆತೆ ಹೇ ದುಆಯೆ ಮಾಂಗತೆ ಹೇ ಔರ್ ಯೇ ಬುಜುರ್ಗಾನೆ ದೀನ್ ಕೆ ಆಸ್ತಾನೆ ಹೇ ಯಹಾ ಸೆ ಅಮನ್ ಶಾಂತಿ ಕಾ ಪೈಗಾಮ್ ಜಾತಾ ಹೇ ಔರ್ ಯಹಾ ಸೆ ಯೇ ಪೈಗಾಮ್ ಜಾತಾ ಹೇ ಕೆ ಯಹಾ ಪರ್ ಲೋಗ್ ಜೊ ಹೇ ವೋ ಆಯೆ ದುಆಯೆ ಮಾಂಗೆ ಅಪ್ನಿ ರಿಯಾಸತ್ ಅಪ್ನೆ ಮುಲ್ಕ್ ಕೆ ಲಿಯೆ ಅಮನ್ ಶಾಂತಿ ಕಾ ಏಕ್ ಪೈಗಾಮ್ ಯಹಾ ಸೆ ಜೋ ಹೇ ವೋ ಮೆಸೇಜ್ ದಿಯಾ ಜಾತಾ ಹೇ ಔರ್ ಖಾಸ್ಕರ್ ಜೊ ಮುಸಲ್ಮಾನ್ ಹೇ ಗೈರ್ ಮುಸಲ್ಮಾನ್ ಭಾಯಿ ಭೀ ಜೊ ಹೇ ಗೈರ್ ಮುಸ್ಲಿಮ್ ಭಾಯಿ ಭೀ ಯಹಾ ಪರ್ ಆತೆ ಹೇ ಔರ್ ಯಹಾ ಆನೆ ಕೆ ಬಾದ್ ವೋ ಭೀ ದುಆಯೆ ಮನ್ನತೆ ಮಾಂಗತೆ ಹೇ ಔರ್ ಅಲ್ಲಾಹ್ ತಾಲಾ ಉನ್ಕಿ ಭೀ ಮನ್ನತೆ ಪೂರಿ ಫರ್ಮಾತಾ ಹೇ. ಬಿಜೆಪಿಗೆ ಸೇರ್ಪಡೆಗೊಂಡ ನಟ ಧರ್ಮೇಂದ್ರ ಪುತ್ರ ಸನ್ನಿ ಡಿಯೋಲ್. ಸ್ಟಾರ್ ನಟ ಧರ್ಮೇಂದ್ರ ಅವರ ಪುತ್ರ ನಟ ಸನ್ನಿ ಡಿಯೋಲ್ ಅವರು ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಸದಸ್ಯತ್ವ ಪಡೆದುಕೊಂಡರು. ಸನ್ನಿ ಡಿಯೋಲ್ ಅವರು ಗುರುದಾಸ್ಪುರ್ ಹಾಗೂ ಅಮೃತಸರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಗಳು ಕಂಡುಬಂದಿವೆ, ಆದರೆ ಈ ಬಗ್ಗೆ ಯಾವುದೇ ನಿರ್ಧಾರವಾಗಿಲ್ಲ ಎಂದು ಬಿಜೆಪಿ ಮೂಲಗಳು ಹೇಳಿವೆ. ಪಂಜಾಬಿನಲ್ಲಿ ಶಿರೋಮಣಿ ಅಕಾಲಿ ದಳದ ಜತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಒಟ್ಟು 13 ಲೋಕಸಭಾ ಸ್ಥಾನಗಳ ಪೈಕಿ ಅಮೃತಸರ್, ಗುರುದಾಸ್ಪುರ್, ಹೊಶಿಯಾರ್ಪುರ್ 3 ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧಿಸುತ್ತಿದೆ. ಅಮೃತಸರ ಕ್ಷೇತ್ರಕ್ಕೆ ನಟಿ ಪೂನಂ ದಿಲ್ಲೋನಾ ಅಥವಾ ರಾಜೇಂದರ್ ಸಿಂಗ್ ಹೆಸರು ಕೂಡ ಕೇಳಿಬಂದಿದೆ. ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಪಡೆಕ ಬಳಿದ ಮಾತನಾಡಿದ ಸನ್ನಿ ಡಿಯೋಲ್, ನನ್ನ ತಂದೆಯವರು ಅಟಲ್ ಜಿ ಬೆಂಬಲಿಸಿ ಅವರೊಂದಿಗೆ ಕಾರ್ಯನಿರ್ವಹಿಸಿದ್ದರು. ಈಗ ನಾನು ಮೋದಿಜಿ ಜೊತೆ ಕಾರ್ಯನಿರ್ವಹಿಸಲು ಬಯಸಿದ್ದೇನೆ. ಮುಂದಿನ 5 ವರ್ಷಗಳ ಕಾಲ ಮೋದಿ ಆಡಳಿತದ ಭಾಗವಾಗುವ ಇಚ್ಛೆ ಇದೆ ಎಂದಿದ್ದಾರೆ. ಬಿಜೆಪಿಗೆ ಸೇರ್ಪಡೆಗೊಂಡ ನಟ ಧರ್ಮೇಂದ್ರ ಪುತ್ರ ಸನ್ನಿ ಡಿಯೋಲ್ ನಂತರ ನಿರ್ಮಲಾ ಸೀತಾರಾಮನ್ ಮಾತನಾಡಿದರು. Firebrand, popular, very committed to his art, young great artists from the Bollywood, Shri Sunny Deol. The moment we got to know that he is coming into the party, I could only relate to the film Border that he had made. ದೇವಿರಮ್ಮ ಜಾತ್ರೆಯಲ್ಲಿ ಕೆಂಡ ಹಾಯುವಾಗ ಬೆಂಕಿಗೆ ಬಿದ್ದು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಸಕಲೇಶ್ಪುರ ತಾಲೂಕಿನ ಬೆಳಮೆ ಗ್ರಾಮದಲ್ಲಿ ನಡೆದಿದೆ. ಬೆಂಕಿಗೆ ಬಿದ್ದು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಸಕಲೇಶ್ಪುರ ತಾಲೂಕಿನ ಬೆಳಮೆ ಗ್ರಾಮದಲ್ಲಿ ನಡೆದಿದೆ. 22 ವರ್ಷದ ಚಾಂದಿನಿ ಗಾಯಗೊಂಡ ಮಹಿಳೆ. ಪ್ರತಿ ವರ್ಷದಂತೆ ಗ್ರಾಮದ ದೇವಿರಮ್ಮ ಸುಗ್ಗಿ ಮಹೋತ್ಸವದಲ್ಲಿ ಕೊಂಡ ಹಾಯುವುದು ಸಂಪ್ರದಾಯವಾಗಿದೆ. ಅದರಂತೆ ಇಂದು ಕೂಡ ಕೊಂಡ ಹಾಯುವಾಗ ಚಾಂದಿನಿ ಕಾಲು ತೊಡರಿಗಿ ಬೆಂಕಿಗೆ ಬಿದ್ದಿದ್ದು ತೀವ್ರ ಗಾಯಗಳಾಗಿವೆ. ಸ್ಥಳೀಯರು ಈಕೆನ ರಕ್ಷಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ. ರಾಜ್ಯ ಸರ್ಕಾರದಿಂದಲೇ ಅಣ್ಣ ಅವರ ಹುಟ್ಟುಹಬ್ಬ ಆಚರಣೆ, ಸಿಎಂ ಘೋಷಣೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಬುಧವಾರವಾಗಿದ್ದು ಸರ್ಕಾರದಿಂದಲೇ ಬರ್ತ್ಡೇ ಆಚರಿಸುವುದಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸಿಎಂ ಎಚ್ ಡಿ ಕೆ ಒಂದು ದಿನ ಮುಂಚಿತವಾಗಿಯೇ ಶುಭಾಶಯ ತಿಳಿಸಿದ್ದಾರೆ. ಅಲ್ಲದೆ ಆಚರಣೆಯಲ್ಲಿ ಎಲ್ಲರೂ ಭಾಗವಹಿಸುವಂತೆ ಕೇಳಿಕೊಂಡಿದ್ದಾರೆ. ಭಾರತದ ಧಾರ್ಮಿಕ ಸ್ಥಳಗಳಲ್ಲಿ ವಿಚಿತ್ರ ಆಚರಣೆಗಳನ್ನು ವೀಕ್ಷಿಸುವುದು ಸಾಮಾನ್ಯವಾಗಿದೆ. ಆದರೆ ದುರ್ಗಾದೇವಿಯನ್ನ ಸಮಾಧಾನ ಪಡಿಸಲು ಧೋತಿಯಲ್ಲಿ ನೂರಾರು ಭಕ್ತರು ಬೆಂಕಿ ಬೆಳಗುತ್ತಿರುವ ಬ್ಯಾಟರಿಗಳನ್ನು ಧರಿಸುತ್ತಾರೆ. ಈ ಹಬ್ಬವನ್ನ ಅಗ್ನಿಖೇಲಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ 8 ದಿನಗಳವರೆಗೆ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಉತ್ಸವ ಸಮಯದಲ್ಲಿ ಈ ಉತ್ಸವ ಅಗ್ನಿಖೇಲಿ ನಡೆಯುತ್ತದೆ. In the ancient time itself, and our ancestors also participating in this. Generally, we think that it is against the evils, and killing the evils in terms of the fire and the good spirit in the whole Maganes. ಕಲಬುರಗಿ ನಗರದ ವಿದ್ಯಾನಗರದ ಪಂಚಶೀಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೋಕಸಭಾ ಚುನಾವಣೆಯು ಶಾಂತಿಯುತವಾಗಿ ನಡೆಯಿತು. ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಬರುವ ಪಂಚಶೀಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು. ಈ ಸಂದರ್ಭದಲ್ಲಿ ಪಿಆರ್ಒ ಆದಂತಹ ಎಂಆರ್ ಜಾಧವ್ ಅವರು ಮಾತನಾಡಿ, ಇಲ್ಲಿವರೆಗೆ ಶೇಕಡ 40% ಮತದಾನವಾಗಿದೆ. ಎಲ್ಲಾ ಜನರು ತುಂಬಾ ಉತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ ಎಂದು ತಿಳಿಸಿದರು. ಹಾಗೂ ಮತದಾರರಾದ ಪ್ರೊಫೆಸರ್ ಪೀರ್ಜಾದ ಫೈಮುದ್ದೀನ್ ಅವರು ಮಾತನಾಡಿ, ತುಂಬಾ ಶಾಂತಿಯುತವಾಗಿ ಮತದಾನ ನಡೆಯುತ್ತಾ ಇದೆ. ಪೊಲೀಸರು ಸೂಕ್ತ ಬಂದೋಬಸ್ತ್ ಕಲ್ಪಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿದ್ದಾರೆ ಎಂದು ತಿಳಿಸಿದರು. ಇಂದು ನಡೆದ ಲೋಕಸಭಾ ಚುನಾವಣೆ ಬಹಳ ಸುಲಲಿತವಾಗಿ ನಡೀತಾ ಇದೆ. ನಮ್ಮದು ಪೊಲೀಸ್ ಸ್ಟೇಷನ್ ನಂಬರು 127 ಮಿಲಿಂದ ಹೈಯರ್ ಪ್ರೈಮರಿ ಸ್ಕೂಲ್ ಕಲಬುರಗಿ ಸೌತ್. ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ಮತದಾನ
ಎಲ್ಲ ಮತದಾರರು ಬಹಳ ಅಭಿರುಚಿಯಿಂದ ಮತವನ್ನು ಚಲಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಸುಮಾರು 40% ಮತದಾನ ಆಗಿದೆ. ಪ್ರೊಫೆಸರ್ ಪೀರ್ಜಾದಾ ಫಹೀಮುದ್ದೀನ್ ಹೂ ಔರ್ ಯಾ ಮಿಲಿಂದ್ ಸ್ಕೂಲ್ ಮೇ ವೋಟ್ ಡಾಲ್ನೆ ಕೆ ಲಿಯೆ ಆಯಾ ಹೂ. ಯಹಾನ್ ಪೆ ಅಚ್ಚೆ ಇಂತಜಾಮತ್ ಹೈ ಪೊಲೀಸ್ ಕೆ ಔರ್ ಎಲೆಕ್ಷನ್ ಪರ್ಸನಲ್ ಬಹುತ್ ಅಚ್ಚಾ ಕಾಮ್ ಕರ್ ರಹೇ ಹೈ. ಕೋಯಿ ಗಡ್ಬಡ್ ನಹೀ ಹೈ, ಕೋಯಿ ಕನ್ಫ್ಯೂಷನ್ ನಹೀ ಹೈ. ಸಾರೆ ಕೆ ಸಾರೆ ಲೋಗ್ ಕೋಆಪರೇಟಿವ್ ಹೈ ಔರ್ ಬಹುತ್ ಅಚ್ಚಿ ತರಿಕೆ ಸೆ ಯಹಾನ್ ಪೆ ವೋಟಿಂಗ್ ಹೋ ರಹೀ ಹೈ. ಲೋಕಸಭಾ ಚುನಾವಣೆ ಹಿನ್ನೆಲೆ ಇಂದು ಕಲಬುರಗಿಯಲ್ಲಿ ಒಂದೇ ಕುಟುಂಬದ 27 ಜನ ಸದಸ್ಯರು ಒಟ್ಟಿಗೆ ಬಂದು ಮತದಾನ ಮಾಡಿದರು. ಕಲಬುರಗಿ ಲೋಕಸಭಾ ಚುನಾವಣೆಯ ಅಂಗವಾಗಿ ಶ್ರೀಮತಿ ರಾಮ್ ಪ್ಯಾರಿ ಲಾಹೋಟಿ ಬಾಲ ವಿಕಾಸ ಮಂದಿರದಲ್ಲಿ ಒಂದೇ ಕುಟುಂಬದ 27 ಜನ ಸದಸ್ಯರು ಒಟ್ಟಿಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಏನಂತಂದ್ರೆ ಇವತ್ತಿನ ದಿವಸ ಮತದಾನ ಬಹಳ ಮಹತ್ವದ್ದಾಗಿದೆ. ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಬಂದು ತಮ್ಮ ಈ ಪವಿತ್ರವಾದ ಮತವನ್ನು ತಪ್ಪದೇ ಹಾಕಬೇಕೆಂದು ನಾವು ಎಲ್ಲ 5 ರೋಟರಿ ಕ್ಲಬ್ ವತಿಯಿಂದ ಇನ್ನೊಂದು ಸಾರಿ ಕಳಕಳಿಯಿಂದ ನಿಮ್ಮನೇಲೆ ವಿನಂತಿ ಮಾಡಿಕೊಳ್ತೇವೆ. ಏಕೆಂದರೆ ಇದು 5 ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು, ನಿಮ್ಮವರೇ ಆಗಿ ನಿಮಗೆ ಬೇಕಾದಂಥ ಪ್ರತಿನಿಧಿಗಳನ್ನು ಆರಿಸ್ತಕ್ಕಂಥ ಒಂದು ಒಳ್ಳೆಯ ಸುಸಮಯ ನಿಮಗೆ ಒದಗಿರುತ್ತದೆ. ಗುಲ್ಬರ್ಗಾದ ಶರಣ್ನಗರ ನಿವಾಸಿ ಸೀತ್ನೂರು ಪರಿವಾರ ಅಂತೇಳಿ ಅಲ್ಲಿ ಒಂದು 27 ವೋಟರ್ ಇರುವಂಥ ಒಂದು ಫ್ಯಾಮಿಲಿ ಸರ್. ನಮ್ಮ ಮನೆಯೊಳಗೆ ಒಟ್ಟಾರೆ ಇರೋದು ಒಂದು 32 ಜನ ಇರ್ತೀವಿ ಸರ್. ನಾವು ಅದರಲ್ಲಿ 27 ವೋಟರ್ ಇದ್ದೀವಿ. ಈ ರೀತಿ ಏನಪ್ಪ ಅಂತಂದರೆ ಇವತ್ತು ನಾವು ಮೊದಲಿಂದನೇ ಏನಪ್ಪ ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರಿ ನಾವು ವೋಟಿಂಗ್ ಮಾಡಲಿಕ್ಕೆ ಬರುವಂಥ ಒಂದು ಪರಂಪರೆ ನಮ್ಮ ಫ್ಯಾಮಿಲಿಯೊಳಗೆ ನಮ್ಮ ತಾಯಿ ತಂದೆ ಹಾಕಿಕೊಟ್ಟಿದ್ದು. ಸೊ ಹಾಗಾಗಿ ನಮ್ಮ ದೇಶ ಒಂದು ಒಳ್ಳೆ ಮಾರ್ಗ ಉತ್ತಮ ಸ್ಥಾನದಲ್ಲಿ ಮುಂದೆ ಹೋಗಬೇಕು, ಅದಕ್ಕಾಗಿ ಜನರು ಭಾಳಷ್ಟು ಒಂದು ಅವೇರ್ನೆಸ್ ಇಟ್ಕೊಂಡು ಇವತ್ತು ಮತ ಚಲಾವಣೆ ಮಾಡಲಿತ್ತಿದ್ದಾರೆ. ಹೀಗಾಗಿ ಈಗ ಉಳಿದಂಥ ಈಗ 12 ಗಂಟೆ ಆಗಿದೆ, ಇನ್ನೂ 5 ಗಂಟೆ ತನಕ ಮತದಾನ ಇದೆ. ಇನ್ನೂ ಯಾರ್ಯಾರು ವೋಟ್ ಮಾಡಿಲ್ಲ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ನಾನು ಕಳಕಳಿ ವಿನಂತಿ ಮಾಡಿ ತಮಗೆ ಕೊಟ್ಟಂಥ ಇದು ಸಂವಿಧಾನದಲ್ಲಿ ಇದು ಒಂದು ತಮ್ಮ ಡೆಮೊಕ್ರೆಟಿಕ್ ರೈಟ್ಸ್ ಇದೆ, ಇದು ಒಂದು ಚಲಾವಣೆ ಮಾಡಿ ಸೂಕ್ತ ಅಭ್ಯರ್ಥಿಗೆ ತಾವು ಗೆಲ್ಲಿಸ್ಕೊಂಡು ಬರ್ತಿರತ್ತೆಂದೇ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದ. ಚಿತ್ತಾಪುರ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ ನಡೆಯಿತು. ಕಲಬುರಗಿ ಲೋಕಸಭಾ ಚುನಾವಣೆಯ ಮತದಾನ ದಿನವಾದ ಇಂದು ತಾಲೂಕಿನಾದ್ಯಂತ ಶಾಂತಿ ಸುವ್ಯವಸ್ಥೆಯಿಂದ ಮತದಾನ ಪ್ರಕ್ರಿಯೆ ನಡೆಯಿತು. ಚಿತ್ತಾಪುರ ತಾಲೂಕಿನ ಗುಂಡುಗುರ್ತಿ ಗ್ರಾಮದ ಮತಗಟ್ಟೆ ಸಂಖ್ಯೆ 26ರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಪತ್ನಿ ಶ್ರುತಿ ಪ್ರಿಯಾಂಕ್ ಖರ್ಗೆ ಮತ ಚಲಾವಣೆ ಮಾಡಿದರು. ಬೆಳಗ್ಗೆ 10ರವರೆಗೆ ಚಿತ್ತಾಪುರ ಕ್ಷೇತ್ರದ ಮತದಾನ ಶೇಕಡ 7.12% ಮತದಾನವಾಗಿತ್ತು. ಚಿತ್ತಾಪುರ ತಾಲೂಕಿನ ನಾಲ್ವಾರ್ ವ್ಯಾಪ್ತಿಯ ತರ್ಕಸ್ಪೇಟ್ ಗ್ರಾಮದ ಮತಗಟ್ಟೆ ಸಂಖ್ಯೆ 250ರಲ್ಲಿ ಮತಯಂತ್ರದಲ್ಲಿ ದೋಷ ಕಾಣಿಸಿಕೊಂಡ ಪರಿಣಾಮ ಸುಮಾರು 1 ಗಂಟೆಗೂ ಅಧಿಕ ಮತದಾನ ಸ್ಥಗಿತವಾಗಿತ್ತು. ವಾಡಿಪಟ್ಟಣದ ಮತಗಟ್ಟೆ 141ರಲ್ಲಿಯೂ ವಿವಿಪ್ಯಾಟ್ ತಾಂತ್ರಿಕ ದೋಷದ ಕಾರಣ ಅರ್ಧ ಗಂಟೆ ತಡವಾಗಿ ಮತದಾನ ಪ್ರಾರಂಭವಾಯಿತು. ಅದರಂತೆ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಮತಗಟ್ಟೆ ಸಂಖ್ಯೆ 39ರಲ್ಲಿ ಮತಯಂತ್ರದಲ್ಲಿ ದೋಷ ಉಂಟಾಗಿ ಮಧ್ಯಾಹ್ನ 1 ತಾಸು ಮತದಾನ ಸ್ಥಗಿತವಾಯಿತು. ಕಮರವಾಡಿ ಗ್ರಾಮದ ಮತಗಟ್ಟೆ ಸಂಖ್ಯೆ 173ರಲ್ಲಿ ಮಧ್ಯಾಹ್ನ 1:30 ಮತದಾನ ಸ್ಥಗಿತವಾಯಿತು. ಮತದಾನ ಪ್ರಕ್ರಿಯೆ ಶಾಂತಿಯುತವಾದರೂ ಮತಯಂತ್ರಗಳು ಮಾತ್ರ ಅಲ್ಲಲ್ಲಿ ಕೈಕೊಟ್ಟು ಮತದಾನ ಪ್ರಕ್ರಿಯೆಗೆ ಅಡೆತಡೆ ಉಂಟು ಮಾಡಿತ್ತು. ಸಂಜೆ 5 ಗಂಟೆವರೆಗೆ ಶೇಕಡ 50.21% ಮತದಾನವಾಗಿತ್ತು. ಲೋಕಸಭಾ ಚುನಾವಣೆ ಹಿನ್ನೆಲೆ ಕಲಬುರಗಿಯ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಶಂಕರ್ ಕೊಡ್ಲಾ ಅವರು ಮತ ಚಲಾಯಿಸಿದರು. ಕಲಬುರಗಿ ಲೋಕಸಭಾ ಚುನಾವಣೆ ಇಂದು ನಡೆಯುತ್ತಿದ್ದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದಲ್ಲಿ ಕಲಬುರಗಿಯ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಶಂಕರ್ ಕೊಡ್ಲಾ ಅವರು ಮತ ಚಲಾಯಿಸಿದರು. ಇದಾಗುತ್ತೆ ಇವತ್ತಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.